ನಮಸ್ಕಾರ. ಇದು ಒಂದು ತಿಳುವಳಿಕೆ ಮತ್ತು ವೈದ್ಯಕೀಯ ಸಂಬಂಧಪಟ್ಟ ಕಾಯಿಲೆಗಳಿಗೆ ಒಂದು ನಮ್ಮ ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚಲಿಕ್ಕೆ ಮಾಡ್ತಕ್ಕಂಥ ಒಂದು ಚಾನೆಲ್. ಇದು ಅಭಿಯಾಯಿ ಹೋಲಿಸ್ಟಿಕ್ ಹೆಲ್ತ್ ಕೇರ್ ಯೂಟ್ಯೂಬ್ ಚಾನೆಲ್. ನೀವು ಇದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜನಗಳು ಯಾರು ತೊಂದರೆಯಲ್ಲಿ ಬಳಲ್ತಿದ್ದಾರೋ ಅವರಿಗೆ ಒಂದು ಹೆಲ್ಪ್ ಆಗೋ ಥರ ನಾವು ಇದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಫಾರ್ವರ್ಡ್ ಮಾಡಿ ನೀವು ಬಂದು ನಿಮ್ಮಲ್ಲಿರ್ತಕ್ಕಂಥ ತೊಂದರೆಗಳಿಗೆ ಒಂದು ಸಹಾಯಹಸ್ತ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ವೆಲ್ಕಮ್ ಟು ಅಭಿಯಾಯರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದ್ರೆ, ಯೌವನದಲ್ಲಿ ಇರ್ತಕ್ಕಂಥ ಮಿಥ್ಯ ಜ್ಞಾನದ ಬಗ್ಗೆ ಅರಿವು ಮೂಡಿಸುವುದು ಒಂದು ಪ್ರಯೋಗ. ಏನು ಇವತ್ತು ವಯಸ್ಸಿ ನೋಡ್ರೆ ಆದ ತಕ್ಷಣ ಮತ್ತೆ ಮಿಥ್ಯ ಪ್ರಯೋಗ. ಅದು ಏನಂತ ಹೇಳಿದ್ರೆ, ಏನು ಓದಲಾದವರು ಒಂದೇ ಈ ವಿಷಯದಲ್ಲಿ, ಮತ್ತು ಫುಲ್ ಓದಿ ಪಿ ಎಚ್ ಡಿ ಮಾಡ್ಕೊಂಡು ಪ್ರೊಫೆಸರ್ ಇದ್ದವರು ಒಂದೇ. ಏನಪ್ಪ ಅಂಥದ್ದು ಅಂದರೆ ಒಂದು ಲೈಂಗಿಕ ಸಮಸ್ಯೆ ಅಂತ. ಲೈಂಗಿಕ ಸಮಸ್ಯೆ ಏನು, ಯಾವ ವಿಷಯಕ್ಕೆ ಇದು ಯೋಚನೆ ಬರ್ತಾ ಇದೆ ಅಂದರೆ, ಈ ಗಂಡು ಮಕ್ಕಳಲ್ಲಿ ಹೇಳ್ಕೊತಾರೆ, ಹೆಣ್ಣು ಮಕ್ಕಳಲ್ಲಿ ಹೇಳ್ಕೊಳಲ್ಲ. ಮುಖ್ಯವಾಗಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ 40% ಗಂಡುಮಕ್ಕಳಾದರೆ 55% ಹೆಣ್ಮಕ್ಳ ತೊಂದರೆಯಿಂದ ಬಳಲ್ತಿದ್ದಾರೆ. ಆದರೆ ಹೇಳ್ತಾ ಇಲ್ಲ ಯಾರಿಗೂ. ಯಾಕೆ ಹೇಳ್ತಾ ಇಲ್ಲ? ಅದೇನೋ ನಾಚಿಕೆ ಇರ್ಬೋದು, ಅಥವಾ ಭಯ ಇರ್ಬೋದು, ಸಾಮಾಜಿಕ ಭಯ ಇರ್ಬೋದು, ಅಥವಾ ಇನ್ನೊಂದು ಅವರಲ್ಲಿರ್ತಕ್ಕಂಥದ್ದು ಹೇಳ್ಕೊಂಡ್ರೆ ಅವ್ರ ಮಾನ ಮರ್ಯಾದೆ ಹೋಗುತ್ತಂತ ಭಯ ಇರ್ಬೋದು, ಇನ್ನೂ ಏನೋ ಆಗಿರ್ಬೋದು. ಇದು ಒಂದು, ಇದು ಎಲ್ಲರಿಗೂ ಬೇಕಾದಂಥ ವಿಷಯನೇ. ಆದರೆ ಯಾರಿಗೂ ಎಲ್ಲರ ಮುಂದೆ ಚರ್ಚೆಗೆ ಆಸ್ಪದ ಆಗ್ತಕ್ಕಂಥ ವಿಷಯ ಇಲ್ಲ. ಇದು ಗೌಪ್ಯ ಅಂದ್ರೆ ಮೊದಲಿಂದ ಏನೋ ಗುಪ್ತರೋಗಗಳು ಅಂತ ಹೇಳ್ಬಿಟ್ರು, ಗೌಪ್ಯವಾಗಿಡ್ಬೇಕಂತ ಹೇಳಿಬಿಟ್ರು. ಅದು ಇದು ಬಿಟ್ಟುಬಿಟ್ರೆ ನಾಚಿಕೆ ಇಲ್ಲ ಅಂತ ಹೇಳ್ತೀವಿ. ಎಲ್ಲ ತಪ್ಪು ಕಲ್ಪನೆಗಳೇ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಹೇಳಿದ್ರೆ, ನಮ್ಮ ಯೌವನ ಈ ಒಂದು ಲೈಂಗಿಕ ಬದಲಾವಣೆಗಳಾದಂಗೆ ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಫಸ್ಟ್. ಆಮೇಲೆ ಬೇರೆಯವ್ರ ಹತ್ರ ಹೋಗಿ ಕೇಳಿದಾಗ ಬರೋರು ತಪ್ಪು ಕಲ್ಪನೆಗಳೇ ತಲೆ ತುಂಬ್ತಾರೆ ಹೊರತು ಕ್ಲಿಯರಾಗಿ ಹೇಳ್ತಾ ಇಲ್ಲ. ಮೂರನೇದು, ನಾವು ಹೋಗಿ ಯಾವುದೋ ಒಂದು ಮೀಡಿಯಾನೋ ಅಥವಾ ಪೇಪರು ಅಥವಾ ಇನ್ನೊಂದು ಯಾವುದೋ ಯೂಟ್ಯೂಬು ಅಂತ ನೋಡಿದಾಗ ಕೂಡ ಅದರಲ್ಲಿ ಕೂಡ ಅವ್ರದೇ ಆದಂಥ ಅನುಭವಗಳು ಹೇಳ್ಕೊಂಡಿರ್ತಾರೆ. ಅದು ನಾವು ತಿಳ್ಕೊಂಡಾಗ ಇನ್ನೂ ನಾವು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ ಅನ್ನೋದು ನನಗೆ ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಒಂದು 15 ವರ್ಷದ ನನ್ನ ವೈದ್ಯಕೀಯ ಜೀವನದ ಅನುಭವದಲ್ಲಿ ನಾನು ನೋಡಿದ ಪ್ರಕಾರ, ಎಲ್ಲ ಜನರು ಮೌಢ್ಯತೆಯಲ್ಲಿ ಈ ಒಂದು ಲೈಂಗಿಕ ಸಮಸ್ಯೆಯನ್ನು ಬಳಲ್ತಿದ್ದಾರೆ. ಏನದು ವಿಷಯ, ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತ ಹೇಳಿದ್ರೆ, ಲೈಂಗಿಕತೆ ತಪ್ಪ ಅಥವಾ ಲೈಂಗಿಕತೆ ಸತ್ಯನ ನೋಡಿ, ನೀವು ಸೃಷ್ಟಿ ಉತ್ಪತ್ತಿ ಕ್ರಮ ನೋಡಿದಾಗ ಈ ಜಗತ್ತು ಆಗಿರೋದೇ ಹೆಣ್ಣು ಮತ್ತು ಗಂಡಿನಿಂದ ಅಂತ. ಅದಕ್ಕೆ ಪುರುಷ ಮತ್ತು ಈ ನೇಚರ್ ಯಾವತ್ತೂ ಫೀಮೇಲ್ ಕಂಪೇರ್ ಮಾಡ್ತಾರೆ, ಪುರುಷ ಅನ್ನೋದು ಜಗತ್ತಿಗೆ ಕಂಪೇರ್ ಮಾಡ್ತಾರೆ. ಆಯಿತಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಗತ್ತಲ್ಲಿ ಪುರುಷ ಅನ್ನೋದು ಒಂದು ಐಡೆಂಟಿಟಿ, ಅದರ ಮೇಲೆ ಬಂತು ಫೀಮೇಲ್ ಬಂತು. ಇದನ್ನು ನಾವು ಡೆವಲಪ್ ಮಾಡೋ ಸಲುವಾಗಿ ಅತಿ ಶ್ರೇಷ್ಠವಾದ ಜೀವ ಅಂದರೆ ಲೈಂಗಿಕತೆಯಿಂದ ಹುಟ್ಟಿತಕ್ಕಂಥದ್ದು. ನೀವು ಆ್ಯಡಮ್ ಆ್ಯಂಡ್ ಇವ್ ತೊಗೋಬೋದು, ಶಿವ ಪಾರ್ವತಿ ತೊಗೋಬೋದು, ಇನ್ನೊಬ್ರು ಯಾರನ್ನ ತೊಗೋಬೋದು. ಇದರಿಂದ ಹುಟ್ಟಂಥ ಜೀವನ, ಇದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನಮಗೆ ಒಂಥರ ವಿ ಆರ್ ನಾಟ್ ಕನ್ವಿನ್ಸ್ಡ್, ಅದು ಒಂದು. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ಕಡೆ ಹೋಗಿ ಏನೋ ಕೇಳಿದಾಗ ಅದಕ್ಕೆ ಸಮಂಜಸ ಉತ್ತರ ಸಿಗಲ್ಲ, ಇದರಿಂದ ಇನ್ನೂ ಸ್ವಲ್ಪ ಒಳಗೋಗ್ತೀವಿ. ನಾನು ಸಣ್ಣ ಮಕ್ಕಳಿಂದ ಹಿಡಿದು, ಅಥವಾ ಆವಾಗಲೇ ಹೇಳ್ತಾ ಇದ್ದೆ, ಅಡ್ಲೋಸೆಂಟ್ ಏಜಲ್ಲಿ ಆಗ್ತಕ್ಕಂಥ ಲೈಂಗಿಕ ಬದಲಾವಣೆಗಳು ಮತ್ತು ಯೌವನ ಬಂದಮೇಲೆ ಆಗ್ತಕ್ಕಂಥ ಲೈಂಗಿಕ ಬದಲಾವಣೆಗಳು, ಆ ಲೈಂಗಿಕ ಬದಲಾವಣೆಗಳ ಜೊತೆಗೆ ನಮ್ಮ ಆಂತರಿಕ ಮಾನಸಿಕ ಮತ್ತು ದೈಹಿಕ ಮತ್ತು ವಾತಾವರಣದಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಗಳು ಯಾವ ಥರ ಇನ್ಫ್ಲುಯೆನ್ಸ್ ಮಾಡ್ತವೆ, ಯಾವ ಥರ ನಾವು ಕಾಯಿಲೆಗೆ ಒಳಗಾಗ್ತೀವಿ ಅಂತ ಒಂದು. ಏನು ಫಿಸಿಯಾಲಜಿ ಅಂದರೆ ಶರೀರ ಕ್ರಿಯಾತ್ಮಕವಾಗಿ ನಡೀತಕ್ಕಂಥ ಬದಲಾವಣೆಗಳು ಏನು, ಮತ್ತು ಕಾಯಿಲೆಗಳು ಬಂದಾಗ ಆಗ್ತಕ್ಕಂಥ ಬದಲಾವಣೆಗಳು ಏನು ಅಂತ ನಾವು ತಿಳುವಳಿಕೆನೇ ಇಲ್ಲ ನಮಗೆ. ಅದ್ರ ಬಗ್ಗೆ ಜ್ಞಾನ ಕೇಳೋಕೆ ಹೋದರೆ ನಮ್ಮೆಲ್ಲೆಲ್ಲೋ ಒಂಥರ ಅಪರೆನ್ಷನ್ನು, ಅಥವಾ ನಮಗೆಲ್ಲೋ ನಾವು ಹೋಗಿಬಿಟ್ರೆ ತಪ್ಪಾಗ್ಬಿಡುತ್ತೋ. ಎಷ್ಟೋ ಟಿ ವಿ ಪ್ರೋಗ್ರಾಮ್ಗಳು ಪಾಪ, ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇರ್ಬೋದು, ಡಾಕ್ಟರ್ ಶರತ್ಚಂದ್ರ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಒಂದು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆದರೂ ಇವತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಆಯಿತು, ಗೌರ್ಮೆಂಟ್ ಆಫ್ ಇಂಡಿಯಾ ಆಯಿತು, ಒಂದು ಪ್ರಾಜೆಕ್ಟೇ ಮಾಡಿದೆ ಸೆಕ್ಸ್ ಎಜುಕೇಷನ್ ಫಾರ್ ಪೀಪಲ್ ಅಂದ್ಬಿಟ್ಟು. ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಆಲ್ರೆಡಿ ಬಂದಿದೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಇದು ಪೂರ್ತಿಯಾಗಿ ಹೊರಗಡೆ ಆಗಿ ಬರಲಿಲ್ಲ. ಇವತ್ತು ಹೇಳ್ತಕ್ಕಂಥ ವಿಷಯ ಏನು ಅಂತೇಳಿದ್ರೆ, ಎಲ್ಲರೂ ಲೈಂಗಿಕ ಸಮಸ್ಯೆಗಳಿಂದ ಬಳಲಿ ಹೇಳಲಾರ್ದು ತೊಂದರೆಗಾಗ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನ ದೇಹಕ್ಕೆ ಆಹಾರ ಎಷ್ಟು ಇಂಪಾರ್ಟೆಂಟು. ನಾವು ಊಟ ಮಾಡಲಿಕ್ಕಂದ್ರೆ ಜೀವನ ಮಾಡೋದಿಲ್ವೋ, ಆಯಿತಾ? ಅದೇ ಥರ ಊಟ ಬೇಕೇ ಬೇಕು ದೇಹಕ್ಕೆ, ಅದೇ ಥರ ಕಣ್ಣಿಗೆ ನಿದ್ದೆ ಬೇಕೇ ಬೇಕು. ಯಾಕೆ ಎಲ್ಲ ಇಂದ್ರಿಯಗಳಿಗೆ ಸುಖ ಕೊಡ್ತಕ್ಕಂಥ ಒಂದೇ ಒಂದು ಕ್ರಿಯೆ ಅಂದರೆ ನಿದ್ರೆ. ನಿದ್ರೆ ಇಲ್ಲಾಂದ್ರೆ ಮನುಷ್ಯ ಉಚ್ಚಾಗ್ಬಿಡ್ತಾನೆ. ಇವತ್ತು ನಿದ್ರೆ ಏನಿದೆ ಅಂದರೆ ಸುಮಾರು ಜನ ಬಳಲ್ತಿದ್ದಾರೆ, ಆಹಾರ ಇಲ್ಲದೆ ಬಳಲ್ತಿದ್ದಾರೆ. ಬಟ್ ಎಷ್ಟೋ ನಾವು ಪರ್ಸೆಂಟೇಜ್ ತೊಗೊಂಡಾಗ ಆಹಾರ ತೊಗೊಂಡಿದ್ದಾರೆ. ಎಷ್ಟಾಗುತ್ತೆ ಅಷ್ಟು, ಅಟ್ಲೀಸ್ಟ್ 1 ರೂಪಾಯಿ ಅಷ್ಟು ಇಲ್ಲಾಂದ್ರೂ ಕೂಡ ಒಂದು 50 ಪೈಸೆ ಆಹಾರ ತೊಗೊತಾರೆ. ನಿದ್ರೆ ನಾವು 8 ತಾಸು ಮಾಡೋಕ್ಕಾಗಲಿಲ್ಲ ಅಂದ್ರೆ 6 ತಾಸು ಮಾಡ್ತೇವೆ. ಬಟ್ ಲೈಂಗಿಕ ಸಮಸ್ಯೆಗೆ ಎಲ್ಲಿ ಉತ್ತರ ಸಿಗ್ತಾ ಇದೆ ನಮಗೆ? ಲೈಂಗಿಕತೆ ಕೂಡ ಇದು ಭಾಳ ಇಂಪಾರ್ಟೆಂಟ್. ಮನುಷ್ಯನಲ್ಲೂ ಮತ್ತು ಪ್ರಾಣಿಗಳಲ್ಲಿ ವಿಧ ಇದೆ, ಆಯಿತಾ? ಪ್ರಾಣಿಗಳು ಎಲ್ಲಿ ಬೇಕು ತಿಳುವಳಿಕೆ ಇಲ್ಲದೆ ಮಾಡ್ತವೆ, ಮತ್ತು ಮನುಷ್ಯ ಇಷ್ಟೆಲ್ಲ ತಿಳುವಳಿಕೆ ಕೊಡೋದು ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ. ಆದರೆ ಜನಗಳಲ್ಲಿ ಲೈಂಗಿಕ ಕ್ರಿಯೆ ಪಾಲ್ಗೊಳ್ಳೋಕ್ಕೆ ಎಷ್ಟೋ ಜನಗಳಲ್ಲಿ ಒಂದು ಈ ಲೈಂಗಿಕ ಇಂದ್ರಿಯಗಳ ಅಥವಾ ನಾವು ಏನಂತೀವಿ ಜೆನಿಟಲ್ ಆರ್ಗನ್ಸ್ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಆಮೇಲೆ ಹಾರ್ಮೋನ್ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಅದ್ರ ಜೊತೆಗೆ ಈ ಕಾಯಿಲೆ ಇದ್ದುಬಿಟ್ರೆ ನಾನೇನೋ ನಾನು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೆಕ್ಷುವಲ್ ಡಿಸ್ಫಂಕ್ಷನ್ ಇದೆ, ಅಂಥ ಕಾಯಿಲೆಗಳಿದೆ. ಆಮೇಲೆ ಕಂಜೆಂಟಲ್ ಅನಾಮಲಿಸ್ ಇರುತ್ತೆ, ಅಂಥ ಪ್ರಾಬ್ಲಮ್ಗಳಿದೆ. ಅದು ನಾವು ಕಂಡಿಡಿಯೋಕ್ಕೆ ಹೋಗೋದೇ ಇಲ್ಲ.
ಆಯಿತಾ. ಅದಾದ ಮೇಲೆ ಈ ಈ ಏನಪ್ಪ ನಮಗೆ ಎರೋಸಲ್ ಪ್ರಾಬ್ಲಮ್ ಇರುತ್ತೆ, ಅದಾದ ಮೇಲೆ ನಮಗೆ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ, ಆರ್ಗಾಸಮ್ ಪ್ರಾಬ್ಲಮ್ ಇರುತ್ತೆ. ಇವೆಲ್ಲ ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ಗಳಿಗೆ ಉತ್ತರ ಸಿಗುತ್ತೆ ಅಥವಾ ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಳ್ಳೋಕೆ ಟೈಮ್ ಆಗ್ತಾ ಇಲ್ಲ. ಇದು ಗಂಡು ಮಕ್ಕಳಲ್ಲಿ ಒಂಥರ ಆದರೆ ಇನ್ನೊಂಥರ ಹೆಣ್ಣು ಮಕ್ಕಳೇ ನಾವು ಹೇಳಿಬಿಟ್ರೆ ಎಲ್ಲೇ ತಪ್ಪಾಗಿಬಿಡುತ್ತೋ, ನಮ್ಗೆ ಎಲ್ಲೇ ಸಮಾಜ ನಾವು ಕೆಟ್ಟವರು ಅಂತ ಬಿರುದು ಕೊಟ್ಟುಬಿಡುತ್ತೋ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಜನ ಹಾಳಾಗ್ತಾರೆ. ಈ ಥರ ಹಾಳಾಗೋ ಅವಶ್ಯಕತೆ ಇಲ್ಲ. ನಾವು 21st century ಇದ್ದೀವಿ ಇವತ್ತು. ಇವತ್ತು ಜಗತ್ತು ಭಾಳ ಬದಲಾಗಿದೆ, ಒಂದು ನಿಮಿಷದಲ್ಲಿ ಎಲ್ಲ ಉತ್ತರಗಳು ಸಿಗುತ್ತೆ. ನಿಮ್ಮ ತಪ್ಪು ಕಲ್ಪನೆಗಳಿಗೆ ನೀವು ಅದಕ್ಕೆ ಜೀವನ ಹಾಳು ಮಾಡ್ಕೋಬೇಡಿ. ನಿಮಗಿದ್ದ ತೊಂದರೆಗಳು ಬಂದುಬಿಟ್ಟು ನಮ್ಗೆ ಹೇಳಿದ್ರೆ ಡೆಫಿನೆಟ್ಲಿ ನಾವು ಸಾಲ್ವ್ ಮಾಡೋಕ್ಕೆ ಅಥವಾ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ನಾವು ನಿಮಗೆ ಡೆಫಿನೆಟ್ಲಿ ಒಂದಿಲ್ಲ ಒಂದು ದಾರಿ ತೋರಿಸ್ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ತಪ್ಪು ಕಲ್ಪನೆ ಇದೆ, ಇದೇ ವಿಷಯಗಳು ಇಟ್ಟುಕೊಂಡು ನಾವು ಬೇರೆಯವ್ರ ಹತ್ರ ಹೋಗಿ ದುಡ್ಡುಗಳು ಸುಮಾರು ಹಾಳು ಮಾಡಿಕೊಂಡು ಜೀವನ ಕೂಡ ಹಾಳು ಮಾಡ್ಕೊಂಡ ಸನ್ನಿವೇಶಗಳು ಬೇಕಾದಷ್ಟು ನಾನು ನೋಡ್ತೀನಿ. ಇದರಿಂದ ನಮಗೂ ಡಾಕ್ಟರ್ಗಳಾಗಿ ಏನು ಹೆಲ್ಪ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಕಾರಣದಿಂದ ಈ ಒಂದು ಯೂಟ್ಯೂಬಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ನಿಮಗೆ ಏನೇ ತೊಂದರೆ ಇದ್ರೂ ಬಂದು ನಾನು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು.